तुमकूरु बेंगलूरिनल्लि मोदी मेनिया अभिवृद्धि मत मंत्र पठिसलिक्के मूलक मोदी मतबेटिगे मुंदाग्ता इद्दारे। तुमकूरु बेंगलूरिनल्लि नमो मेनिया अभिवृद्धि मंत्रवन्न मंत्रद मूलक मोदी मतबेटिगे मुंदाग्ता इद्दारे। बीजेपी अधिकारक्के तरलु मोदी मास्टर प्लान अन्नु माड्ता इद्दारे। विविध कामगारिगळिगे चालनेयन्नु नीडलिद्दारे। मोदी अभिवृद्धि कार्यक्रमगळ मूलक मोदी मतबेटिगे मुंदाग्ता इद्दारे। हागागि विविध कामगारिगळिगे चालनेयन्नु कूड प्रधानि इवत्तु नीडलिद्दारे। ई मूलक अभिवृद्धि कार्यक्रमगळ मूलक मतबेटिगे मुंदाग्ता इद्दारे मोदी। इवत्तु राज्यदल्लि मोदी मेनिया ಏಕೆಂದರೆ ಎರಡು ಮೂರು ಕಡೆಗಳಲ್ಲಿ ಅಭಿವೃದ್ಧಿಯ ಉದ್ಘಾಟನೆ ಆಗ್ತಾ ಇದೆ। ಆ ಮೂಲಕ ಕರ್ನಾಟಕದಲ್ಲಿ ಮತ್ತೊಮ್ಮೆ ಮತಬೇಟಿಗೆ ಪ್ರಧಾನಿಗಳು ಮುಂದಾಗ್ತಾ ಇದ್ದಾರೆ। ಅಭಿವೃದ್ಧಿ ಮಂತ್ರದ ಮೂಲಕ ಮೋದಿ ಮತಬೇಟೆಯನ್ನು ಮಾಡಲಿದ್ದಾರೆ। ಇವತ್ತು ರಾಜ್ಯದಲ್ಲಿ ಬಿಜೆಪಿಯನ್ನು ಅಧಿಕಾರಕ್ಕೆ ತರಲು ಮೋದಿ ಮಾಸ್ಟರ್ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ। ವಿವಿಧ ಕಾರ್ಯಕ್ರಮಗಳಿಗೆ ಇವತ್ತು ಚಾಲನೆಯನ್ನು ನೀಡ್ತಾ ಇದ್ದಾರೆ ಪ್ರಧಾನಿ ಮೋದಿಯವರು। ಅಭಿವೃದ್ಧಿ ಕಾರ್ಯಕ್ರಮಗಳ ಮೂಲಕ ಮೋದಿ ಮತಬೇಟೆಗೆ ಮುಂದಾಗಲಿದ್ದಾರೆ ಎಂದು ರಾಜ್ಯದಲ್ಲಿ ಇಂದು ಪ್ರಧಾನಿ ಮೋದಿ ಬೆಂಗಳೂರಿಗೆ ಆಗಮನ ಹಿನ್ನೆಲೆ ಐಜಿಪಿ ರವಿಕಾಂತ್ ಗೌಡ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತ್ ಅನ್ನು ಕೂಡ ಮಾಡಲಾಗ್ತಾ ಇದೆ। ಅಹಿತಕರ ಘಟನೆ ನಡೆದಂತೆ ಪೊಲೀಸರು ಸರ್ಪಗಾವಲನ್ನು ಹಾಕ್ತಾ ಇದ್ದಾರೆ। ಟ್ರಾಫಿಕ್ ಪ್ರತಿ ಸಿಬ್ಬಂದಿ ಅಧಿಕಾರಿಗಳಿಗೆ ಬಾಡಿ ಕ್ಯಾಮೆರಾ ಹಾಗೇನೇ ಮೋದಿ ಸಂಚರಿಸುವ ಮಾರ್ಗದುದ್ದಕ್ಕೂ ಹೈ ಸೆಕ್ಯೂರಿಟಿ ಅನ್ನು ಕೂಡ ನಿಯೋಜನೆ ಮಾಡಲಾಗಿದೆ। ಇದಕ್ಕಾಗಿ ಐಜಿಪಿ ರವಿಕಾಂತೇಗೌಡ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತ್ ಅನ್ನು ಕೂಡ ಮಾಡಲಾಗ್ತಾ ಇದೆ। ಮೋದಿ ಸಂಚರಿಸುವ ಮಾರ್ಗದುದ್ದಕ್ಕೂ ಹೈ ವೋಲ್ಟೇಜ್ ಸೆಕ್ಯೂರಿಟಿ ಅನ್ನು ಕೂಡ ನೀಡಲಾಗ್ತಾ ಇದೆ। ಯಾಕಂದ್ರೆ ಮೋದಿಗಳ ಆಗಮನ ಇರೋದ್ರಿಂದ ಮೋದಿ ಪ್ರಧಾನಿಗಳು ಇವತ್ತು ಆಗಮಿಸ್ತಾ ಇರೋದ್ರಿಂದಾಗಿ ಜೆಡ್ ಪ್ಲಸ್ ಸೆಕ್ಯೂರಿಟಿ ಅನ್ನು ನೀಡ್ತಾ ಇದ್ದಾರೆ। 1600 ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡ್ಕೊಳ್ತಾ ಇದ್ದಾರೆ ಈ ಒಂದು ಭದ್ರತೆಗಾಗಿ। 4 ಜನ ಎಸ್ಪಿ ಓರ್ವ ಟ್ರಾಫಿಕ್ ಡಿಸಿಪಿ 15 ಜನ ಎಸಿಪಿ ಟ್ರಾಫಿಕ್ ಪ್ರತಿ ಸಿಬ್ಬಂದಿಗೂ ಕೂಡ ಅಧಿಕಾರಿಗಳಿಗೆ ಬಾಡಿ ಕ್ಯಾಮೆರಾಗಳನ್ನು ಕೂಡ ಕೊಡಲಾಗ್ತಾ ಇದೆ। ಮಾದವಾರ ವ್ಯಾಪ್ತಿಯಲ್ಲಿ 4 ಎಸ್ಪಿ ಓರ್ವ ಟ್ರಾಫಿಕ್ ಡಿಸಿಪಿ ಸೇರಿದಂತೆ ಬರೋಬ್ಬರಿ 1600 ಜನ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗ್ತಾ ಇದೆ। 4 ಎಸ್ಪಿ ಓರ್ವ ಟ್ರಾಫಿಕ್ ಡಿಸಿಪಿ 15 ಜನ ಎಸಿಪಿ 42 ಇನ್ಸ್ಪೆಕ್ಟರ್ ಹಾಗೇನೆ 150 ಪಿಎಸ್ಐ ಹಾಗೇನೆ 10 ಕೆಎಸ್ಆರ್ಪಿ ಜೊತೆಗೆ 6 ಸಿಆರ್ಪಿ ತುಕಡಿ ಸೇರಿದಂತೆ 1600 ಸಿಬ್ಬಂದಿಗಳನ್ನು ಭದ್ರತೆ ದೃಷ್ಟಿಯಿಂದ ಇವತ್ತು ಬೆಂಗಳೂರಿನಲ್ಲಿ ನಿಯೋಜನೆ ಮಾಡಲಾಗಿದೆ। ಇದರ ಉಸ್ತುವಾರಿಯನ್ನ ರವಿಕಾಂತೇಗೌಡರಿಗೆ ವಹಿಸಲಾಗ್ತಾ ಇದೆ। ರವಿಕಾಂತೇಗೌಡರ ನೇತೃತ್ವದಲ್ಲಿ ಇಷ್ಟೊಂದು ಜನ ಭದ್ರತೆಗಾಗಿ ನಿಯೋಜನೆಗೊಳ್ತಾ ಇದ್ದಾರೆ। ಇವತ್ತು ರಾಜ್ಯದಲ್ಲಿ ಮೋದಿ ಸಂಚರಿಸ್ತಾ ಇದ್ದಾರೆ, ಹಾಗಾಗಿ ಈ ರೀತಿಯ ಭದ್ರತೆಗೆ ಮುಂದಾಗ್ತಾ ಇದ್ದಾರೆ। 1600 ಸಿಬ್ಬಂದಿಯನ್ನ ಭದ್ರತೆ ದೃಷ್ಟಿಕೋನದಿಂದ ಅವರು ಓಡಾಡುವ ದಾರಿಗಳಲ್ಲಿ ನಿಯೋಜನೆ ಮಾಡಲಾಗಿದೆ। ಅದು ಕೂಡ ಮಾದವಾರ ವ್ಯಾಪ್ತಿಯ 4 ಜನ ಎಸ್ಪಿ ಓರ್ವ ಡಿಸಿಪಿ ಸೇರಿದಂತೆ ಪ್ರತಿಯೊಬ್ಬರಿಗೂ ಕೂಡ ಭದ್ರತೆ ಜವಾಬ್ದಾರಿಯನ್ನು ವಹಿಸಲಾಗಿದೆ। ಬರೋಬ್ಬರಿ 1600 ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ। 4 ಜನ ಎಸ್ಪಿ ಓರ್ವ ಟ್ರಾಫಿಕ್ ಡಿಸಿಪಿ 15 ಜನ ಎಸಿಪಿ ಹಾಗೆಯೇ 42 ಇನ್ಸ್ಪೆಕ್ಟರ್ 150 ಪಿಎಸ್ಐ ಹಾಗೆಯೇ 10 ಕೆಎಸ್ಆರ್ಪಿ ತುಕಡಿ 6 ಸಿಆರ್ಪಿ ತುಕಡಿ ಸೇರಿದಂತೆ 1600 ಸಿಬ್ಬಂದಿಗಳನ್ನು ಭದ್ರತೆ ದೃಷ್ಟಿಯಿಂದ ನಿಯೋಜನೆ ಮಾಡಲಾಗಿದೆ। ಕಾರಣ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ। ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ। ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ।